ನನ್ನ ಒಂದು ಹೆಚ್ಚು ಮೆಚ್ಚಿನ ಕಾರ್ಯಕ್ರಮ ಸನ್ಮಾನ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಅಂಗಭಾಗ್ಯ ಅಂತಾನೆ. ಇವತ್ತು ನಾನು ಹೇಳಿದರೆ ನಿಮಗೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಒಬ್ಬರು ಅನ್ನಕ್ಕೋಸ್ಕರ ಭಿಕ್ಷೆ ಮಾಡೋದನ್ನು ತೋರಿಸೋದಕ್ಕೆ ನಾನು ಬಯಸ್ಕೊಡ್ತೀನಿ. ಅನ್ನಕ್ಕೋಸ್ಕರ ಭಿಕ್ಷೆ ಮಾಡ ಇಡೀ ರಾಜ್ಯದಲ್ಲಿ ಯಾರೂ ಅನ್ನಕ್ಕೋಸ್ಕರ ಭಿಕ್ಷೆ ಮಾಡೋದಾಗಲಿ ಹಸಿವಿನಿಂದ ಬಳಲತಕ್ಕಂಥದ್ದಾಗಲಿ ಇಲ್ಲ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಅನ್ನಭಾಗ್ಯ ಅಂತಾರೆ. ನಾನು ಬೇರೆ ಎಲ್ಲ ಕಾರ್ಯಕ್ರಮಗಳೆಲ್ಲ ಪ್ರಸ್ತಾಪ ಮಾಡಿರ್ಬೋದು, ಒಂದು ದಿವಸ ಮಾತಾಡೋಣ. ಯಾಕಂದ್ರೆ ಇನ್ನೂ ಮಾತಾಡತಕ್ಕಂಥವರು ಬಹಳಷ್ಟು ಜನ ಮುಖಂಡಗಳಿದ್ದಾರೆ, ಅವರಿನ್ನೂ ದೊಡ್ಡಬಳ್ಳಾಪುರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಾವೆಲ್ಲರಿಗೂ ಕೂಡ ಒಗ್ಗಟ್ಟಾಗಿ ಹತ್ತೊಂದು ಸ್ಥಾನಗಳನ್ನು ಗೆಲ್ಲತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಆ ಮೂಲಕ ಜಿಲ್ಲೆಯ ರಾಜ್ಯದ ಎಲ್ಲ ಬಡವರ ಜೀವನ ಹಸನವಾಗ್ತಕ್ಕಂಥ ರೀತಿಯಲ್ಲಿ ನಾವು ಶ್ರಮ ವಹಿಸಬೇಕು. ಸರ್ಕಾರ ಬಂದಾಗ ಮಾತ್ರ ಅವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರವನ್ನು ತರ್ತಕ್ಕಂಥದ್ದು ಎಲ್ಲರೂ ಕೂಡ ಗೆಲ್ಲಬೇಕಾಗ್ತದೆ. ಆದ್ದರಿಂದ ಯಾವುದೇ ಒಂದು ವೈಷಮ್ಯ ಮತ್ತೊಂದು ಮಗದೊಂದು ಏನೇ ಇದೆ ಅವೆಲ್ಲವನ್ನು ಮರೆತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು, ಆ ಮೂಲಕ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕರೆಯವರು ನಮ್ಮವರು, ನಾವು ಅವರಿಗೆ ಗೌರವವನ್ನು ಸಲ್ಲಿಸಿದಾಗ ಇವತ್ತು ಬೇರೆಯವರು ಟೀಕೆ ಮಾಡ್ತೀವಿ, ನಾವು ನಡ್ಡಾವನ್ನು ಟೀಕೆ ಮಾಡ್ತೀವಲ್ಲ ಹಿಮಾಚಲ ಅವ್ರದ್ದೇ ಯಾಕಪ್ಪ ಕೇಳಿಲ್ಲ ನೀವು ಅಧ್ಯಕ್ಷ ಇರೋವಾಗ ಅಂತ ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೀವಿ. ಹಾಗೆ ಮುಂದಿನ ಚುನಾವಣೆ ನಂತರ ಖರ್ಗೆಯವರಿಗೆ ಯಾರು ಪ್ರಶ್ನೆ ಮಾಡಬಾರ್ದು, ಖರ್ಗೆಯವರಿಗೆ ಗೌರವ ತರಬೇಕು. ನಮ್ಮ ಅಧ್ಯಕ್ಷರು ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರು ನಿಧಿಂಗಮ್ಮವ್ರ ನಂತರ ಖರ್ಗೆಯವರು ಮಾತ್ರ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಅಂಥವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದ ಚುನಾವಣಾ ಫಲಿತಾಂಶವನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ತರುವುದರ ಮೂಲಕ ನಾವು ಕಾಂಗ್ರೆಸ್ಸಿಗೆ ಕೀರ್ತಿಯನ್ನು ತಂದಂತಹ ಕೀರ್ತಿವಂತರು ನಾವು ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ಮಾತಾಡಬೇಡ ಆಶಿಸಿ ನಾವೆಲ್ಲರೂ ಕೂಡ ಏನು ಪ್ರಜಾಧ್ವನಿ ಈ ಒಂದು ಬಸ್ ಯಾತ್ರೆ ನಮ್ಮೆಲ್ಲರ ಒಗ್ಗಟ್ಟಿನ ಸಂಕೇತ.